ಹೈ ಹೆಲ್ದು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೈತ್ರಶ್ರೀ ಸೊ ಇವತ್ತು ನಾವು ಎಂಟೈರ್ ಫ್ಯಾಮಿಲಿ ಒಂದು ಮದುವೆಗೆ ಇದ್ದೀವಿ ಸೊ ನನ್ನ ಹಸ್ಬೆಂಡ್ ಕ್ಲೋಸ್ ಫ್ರೆಂಡ್ ಮದುವೆ ಇದೆ ಆ್ಯಕ್ಚುಲಿ ನೆನ್ನೆನೆ ಹೋಗಬೇಕಾಗಿತ್ತು ಬಟ್ ನಂಗೆ ಹುಷಾರಿರಲಿಲ್ಲ ಸೊ ಹೋಗೋಕ್ಕಾಗಿಲ್ಲ ಸೊ ಇವತ್ತು ಅಟ್ಲೀಸ್ಟ್ ದಾರಿಗಾದರೂ ಹೋಗಿಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ನಾವು ಹೊರಟಿದ್ದೀವಿ ಸೊ ಸ್ಟಾರ್ಟಿಂಗ್ ನಮ್ಮ ಭಾವ ಡ್ರೈವ್ ಮಾಡ್ತಾ ಇದ್ದಾರೆ ಸೊ ಫಸ್ಟು ಒಂದು ವೇ ಹೋಗ್ತಾ ಯಾಕಂದರೆ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಟಿಫನ್ ಏನೂ ಮಾಡಿರಲಿಲ್ಲ ಅಲ್ಲೇ ಹೋಗಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಒಂದು ಕಡೆ ನಿಲ್ಸಿ ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀವಿ ಯಾಕಂದರೆ ನಾನು ಟ್ಯಾಬ್ಲೆಟ್ಸ್ ತೊಗೊಬೇಕಾಗಿತ್ತು ಸ್ಟಿಲ್ ನನಗೆ ಹುಷಾರಿರಲಿಲ್ಲ ಸೊ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಖಾಲಿ ಹೋಟೆಲ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಟೀ ಕುಡಿಯೋಕ್ಕೆ ನಿಲ್ಸಿದ್ವಿ ಲೀಟ್ರಲ್ಲಿ ನನಗೆ ನೈಟ್ ಫುಲ್ಲು ಶಿವರಿಂಗು ಹೈ ಫೀವರು ಒಂಥರ ಫುಲ್ಲು ಚಳಿ ಜ್ವರ ಬಂದ್ಬಿಟ್ಟಿತ್ತು ಸೊ ಬಟ್ ಬೆಳಗ್ಗೆ ಅಷ್ಟರಲ್ಲಿ ಪರವಾಗಿರಲಿಲ್ಲ ಸೊ ಟೀ ಕುಡ್ದು ಅಲ್ಲಿ ಬಟ್ ಔಟ್ಸೈಡು ನಾರ್ಮಲ್ ಬ್ಯಾಂಗ್ಳೂರಲ್ಲಿ ಹೇಗೆ ಹೋಟೆಲಲ್ಲಿ ಸಿಗುತ್ತೆ ಆ ಥರ ಟೀ ಸಿಗೋಲ್ಲ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಹಾಲಿಗಿನ ಸೊ ಟೀ ಕುಡಿದು ನಾವು ಅಲ್ಲಿಂದ ಹೊರಟ್ವಿ ಆಲ್ಮೋಸ್ಟ್ ನಾವು ಇಲ್ಲಿಂದ ಹೊರಡೋ ಅಷ್ಟರಲ್ಲೇ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗೋಗಿತ್ತು ಬೇಗ ಹೊರಡಬೇಕು ಅಂದ್ಕೊಂಡ್ವಿ ಬಟ್ ನಾವು ನಮ್ಮ ಮನೆಯಿಂದ ಹೋಗಿ ಅಲ್ಲಿಂದ ಹೋಗೋ ಅಷ್ಟರಲ್ಲಿ ಲೇಟಾಗಿತ್ತು ಸೊ ಮದುವೆ ಇದ್ದಿದ್ದು ಬಂದ್ಬಿಟ್ಟು ಮಳವಳ್ಳಿಲಿ ಸೊ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಊರು ಅಲ್ಲೇ ನಿಯರ್ ಬೈ ಎಲ್ಲೋ ಇದೆ ಸೊ ಅದಕ್ಕೆ ಅವ್ರು ಮಳವಳ್ಳಿಯಲ್ಲೇ ಮಾಡಿದರು ಸೊ ಅವ ಇವತ್ತು ನನಗೆ ಲೀವ್ ಇರಲಿಲ್ಲ ಬಟ್ ಸ್ಟಿಲ್ ವರ್ಕ್ ಫ್ರಮ್ ಹೋಮ್ ಅಲ್ವಾ ಸೊ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಅದೊಂದು ಅಡ್ವಾಂಟೇಜು ಸೊ ನಾವು ಹೋಗೋ ಅಷ್ಟರಲ್ಲ ದಾರ ದಾರಿ ಅಂದರೆ ಮಾ ಮಾಂಗಲ್ಯ ಕಟ್ಟಿ ಆಗೋಗಿತ್ತು ತಾಳಿ ಕಟ್ಟಿ ಆಗೋಗಿತ್ತು ಸೊ ದಾರೆ ಮಾಡ್ತಾ ದಾರೆ ಇದ್ದರು ಸೊ ಹೋಗಿ ಅವ್ರಿಗೆ ನೋಡ್ರಪ್ಪ ನಾವು ಬಂದಿದ್ದೀವಿ ಅಂತ ಮುಖ ತೋರಿಸಿ ಸೊ ದಾರೆ ಇರೋದ್ವಿ ಬಟ್ ಅವ್ರು ನೆನೆ ಬಂದಿಲ್ಲ ಅಂತ ತುಂಬ ಬೇಜಾರಾಗಿದ್ರು ಬಟ್ ಸಿಚುವೇಷನ್ಸ್ ಆಗಿತ್ತು ಸೊ ನೆಕ್ಸ್ಟು ಆಲ್ಮೋಸ್ಟ್ ಒನ್ ಅವರ್ ಆದಮೇಲೆ ನಾವು ಊಟಕ್ಕೆ ಹೋದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಸೊ ಹೇಗಿದ್ದರೂ ಡೈರೆಕ್ಟ್ ಊಟ ಇದೆ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಊಟಕ್ಕೆ ಹೋದ್ವಿ ಸೊ ಹಳ್ಳಿ ಸ್ಟೈಲ್ ಊಟ ಹೇಗೆ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಚೆನ್ನಾಗಿ ಇತ್ತು ಪರವಾಗಿಲ್ಲ ಆ್ಯಂಡ್ ನಾನು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಕಾರ್ನರಲ್ಲಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ ನಾನು ಅವಾಗ ಒನ್ ಟೂ ಅವರ್ಸ್ ಪರ್ಮಿಷನ್ ತೊಗೊಂಡಿದ್ದೆ ಲೇಟಾಗಿ ಜಾಯಿನ್ ಆಗ್ತೀನಿ ಅಂತ ಹೇಳಿಬಿಟ್ಟು ಸೊ ಪರ್ಮಿಷನ್ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿಗೆಲ್ಲ ಲಾಗಿನ್ ಆದೆ ಸೊ ನೆಕ್ಸ್ಟು ನಾವು ಹೊರಟ್ವಿ ನನ್ನ ಹಸ್ಬೆಂಡು ಊರಿಗೆ ಅಲ್ಲಿನೂ ಸ್ವಲ್ಪ ಕೆಲಸ ಇತ್ತು ಅವ್ರದ್ದು ಸೊ ಅವರು ಹಳ್ಳಿಗೆ ಹೋಗಬೇಕಾಗಿತ್ತು ದ ವೇ ಹೋಗ್ತಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಯಾರಕ್ಕೆ ಹೊತ್ಕೊಂಡಿದ್ರಂತೆ ನಾನು ಇಲ್ಲಿ ಒಂದು ಸಾವಿರ ಕೊಡ್ತೀನಿ ಅಕ್ಕಿಗೆ ಅಂತ ಆನ್ ಒಂದು ವೇ ಹೋಗ್ತಾ ನೋಡಿದ ತಕ್ಷಣ ನೆನಪಾಯ್ತು ನಾನು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದುಬಿಡು ನೆನಪಾದಾಗೆಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ನಿಲ್ಸಿದ್ವಿ ಸೊ ಹಾಗೆ ಅಲ್ಲಿ ನಮ್ಮ ಭಾವ ಕರ್ಬೇ ಬೇಬಿನ ಸೊಪ್ಪನ ಕಿತ್ಕೊತಾಯಿದ್ರು ಅಕ್ಕಿಗೆ ಹುಳ ಬರುತ್ತೆ ಅದಕ್ಕೆ ಹಾಕಬೇಕು ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ಆಲ್ಮೋಸ್ಟು ಮಲ್ವಳ್ಳಿಯಿಂದ ಮೇ ಬಿ ಒನ್ ಹಾಫ್ ಆನ್ ಅವರೆಲ್ಲ ನನ್ನ ಹಸ್ಬೆಂಡ್ ಊರಿಗೆ ರೀಚ್ ಆಗ್ಬೋದು ಸೊ ಸೊ ಅವ್ರ ಊರಿಗೆ ಹೋಗ್ತಾಯಿದ್ದೀವಿ ನನ್ನ ಹಸ್ಬೆಂಡ್ ಒಂದು ಬ್ಯಾಡ್ ಹ್ಯಾಬಿಟ್ ಏನಂತಂದರೆ ಅವರ ಅಣ್ಣ ಇದ್ದರು ಅಂತಂದರೆ ಅವರು ಡ್ರೈವ್ ಮಾಡೋದು ತುಂಬಾ ರೇರು ನನ್ನ ಮಗಳು ಆಟ ಮಾಡಿದ್ಲಪ್ಪ ನೀವೇ ಡ್ರೈವ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಅವರು ಡ್ರೈವ್ ಮಾಡ್ತಿದ್ದಾರೆ ಇಲ್ಲ ಅಂತಂದರೆ ನಮ್ಮ ಭಾವ ಇದ್ದರೆ ಅವರು ಡ್ರೈವ್ ಮಾಡೋದೇ ಇಲ್ಲ ತುಂಬಾ ರೇರು ನನಗಂತೂ ಆಲ್ಮೋಸ್ಟು ವರ್ಕ್ ಪೆಂಡಿಂಗ್ ಇತ್ತು ಕೆಲಸ ಮುಗಿಸ್ಬೇಕಾಗಿತ್ತು ಸೊ ನನ್ನ ವೈಫೈ ಕನೆಕ್ಟ್ ಆಗ್ತಿರ್ಲಿಲ್ಲ ನನ್ನ ಹಸ್ಬೆಂಡು ಮೊಬೈಲ್ ವೈಫೈನ ಕನೆಕ್ಟ್ ಮಾಡಿಕೊಂಡು ನಾವು ವರ್ಕ್ ಮಾಡ್ತಾಯಿದ್ದೆ ಬಟ್ ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೊಳ್ತಾ ಇದ್ವಿ ಸೊ ಕೆಲಸನ ಆಲ್ಮೋಸ್ಟ್ ನಾನು ನೈಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅವತ್ತಿನ ಕೆಲಸನ ಮುಗಿಸ್ಬೇಕಾಗಿತ್ತು ಬಟ್ ಓದ್ ಅಲ್ವಾಗೆ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಮದುವೆ ಅಟೆಂಡ್ ಮಾಡೋದು ಒಂಥರ ಚೆನ್ನಾಗಿತ್ತು ಸೊ ಊರಿಗೆ ಹೋದ್ವಿ ನಾನು ಫುಲ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರಿಲ್ಯಾಕ್ಸ್ ಆದ್ವಿ ಯಾಕಂದರೆ ಕಂಫರ್ಟಬಲ್ ಆ ಶೆಕೆಯಲ್ಲಿ ಆ ಡ್ರೆಸ್ ಹಾಕ್ಕೊಂಡು ಇರೋದಕ್ಕೆ ತುಂಬಾ ಕಷ್ಟ ಆಗಿತ್ತು ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿ ತಿಂದ್ಕೊಂಡು ಬಂದ್ವಿ ಇದೆ ನೋಡಿ ನನ್ನ ಹಸ್ಬೆಂಡ್ ಅವರ ನೇಟಿವ್ ಹಳ್ಳಿ ಆ್ಯಂಡ್ ಸ್ಟಿಲ್ ಸಮಟೈಮ್ಸ್ ಹಾಂ ಹಿಂಗೆ ಈಗಲೂ ಈ ಡೆವಲಪ್ಡ್ ಇದ್ರಲ್ಲೂ ಈ ಥರ ಹಳ್ಳಿ ಇದೆ ಅಂತಂದರೆ ಸಮಟೈಮ್ಸ್ ಆಶ್ಚರ್ಯ ಆಗುತ್ತೆ ಬಟ್ ಸಮಟೈಮ್ಸ್ ಖುಷಿ ಆಗುತ್ತೆ ಹಳ್ಳಿ ವಾತಾವರಣನೇ ಚೆನ್ನಾಗಿ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಇದೆ ನನ್ನ ಹಸ್ಬೆಂಡ್ ಅವರು ಆನವಾಡಿ ಅಂತ ಹೇಳಿಬಿಟ್ಟು ಅವರ ಊರು ಸೊ ಅವ್ರ ತಂದೆಯವರು ಸೊ ಎಷ್ಟೇ ಸಲ ಹೋದ್ರೂ ಪ್ರತಿ ಸಲವೂ ನಾನು ಓದ್ ನಾನು ಓದಿದ್ದೆ ಸ್ಕೂಲ್ ಅಂತ ರಿಪಿಟೆಟಿವ್ ತೋರಿಸ್ತಾನೆ ಇರ್ತಾರೆ ಅವ್ರ ಪ್ಲೇಸಸ್ಸು ಎಲ್ಲೆಲ್ಲ ಓಡಾಡ್ತಾ ಇದ್ರು ಅದನ್ನೆಲ್ಲ ತೋರಿಸ್ತಾನೆ ಇರ್ತಾರೆ ನಾವು ಇಲ್ಲಿ ಬಂದಿದ್ವಿ ಅಲ್ಲಿ ಆ ಥರ ಮಾಡ್ತಾ ಇದ್ವಿ ಇಲ್ಲಿ ಈ ಥರ ಮಾಡ್ತಾಯಿದ್ವಿ ಅಂತ ಸ್ಟೋರೀಸ್ ಮಾತ್ರ ನೆವರ್ ಎಂಡಿಂಗ್ ಸೊ ಆಲ್ಮೋಸ್ಟ್ ಅಲ್ಲಿಂದ ನಾವು ಒಂದು ಫೈವ್ ಥರ್ಟಿ ಸಿಕ್ಸಿಗೆಲ್ಲ ಹೊಟ್ಬಿಟ್ಟಿದ್ವಿ ಫುಲ್ಲು ಎಲ್ಲ ಫೇಸಸ್ ಫುಲ್ಲು ಕಂಪ್ಲೀಟ್ ಟ್ಯಾಡ್ ಆಗಿಬಿಟ್ಟಿದ್ವಿ ಎಲ್ಲರೂ ಟ್ರಾವೆಲ್ ಮಾಡಿ ಆ್ಯಂಡ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಸನ್ಸೆಟ್ ಆಗ್ತಾಯಿತ್ತು ನಾವು ಹೊರಡೋ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು ವ್ಯೂ ಪ್ಲೇಸಸ್ಸು ನೇಚರು ಎಲ್ಲ ನೋಡಿಕೊಂಡು ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರಿಗೆ ರೀಚ್ ಆಗೋಷ್ಟರಲ್ಲಿ ಟೆನ್ ಟೆನ್ ಥರ್ಟಿ ಆಗೋಗಿತ್ತು ಬಟ್ ನಾವು ಆನ್ ವೇ ಬರ್ತಾ ಕನಕಪುರಕ್ಕೆ ಹೋಗಿದ್ವಿ ಸೊ ಅಲ್ಲೇ ಊಟ ಮಾಡಿಕೊಂಡು ಬಂದುಬಿಟ್ವಿ ಯಾಕಂದರೆ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡೋದಕ್ಕೆ